ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನಾಳೆ ಅಂದರೆ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ತರಂದು ಬೆಳಿಗ್ಗೆ ಹನ್ನೊಂದುವರೆಗೆ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಎಲ್ಲರೂ ನ್ಯೂಸ್ ಚಾನಲ್ಗಳನ್ನ ನೋಡಿರ್ತೀರ ಆದರೆ ಆ ನ್ಯೂಸನ್ನು ನಾನು ಅನೌನ್ಸ್ ಮಾಡೋಕ್ಕೆ ಬಂದಿಲ್ಲ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಸೊ ಪಿ ಯು ಸಿ ರಿಸಲ್ಟ್ ಅಂದರೆ ಆಲ್ಮೋಸ್ಟ್ ಎಲ್ಲ ಪೋಷಕರಿಗಾಗೂ ವಿದ್ಯಾರ್ಥಿಗಳಿಗೂ ಇಬ್ಬರಿಗೂ ಟೆನ್ಷನ್ ಇರುತ್ತೆ ಅಂತಂದರೆ ಮಕ್ಕಳು ಹಗಲು ರಾತ್ರಿ ಕೂತ್ಕೊಂಡು ಓದಿರ್ತಾರೆ ಎರಡು ವರ್ಷದ ಕಷ್ಟದ ಒಂದು ಫಲಿತಾಂಶ ಅಂತ ನೀವು ಅನ್ಕೊತೀರಾ ಆದರೆ ಸಿಂಪಲಾಗಿ ಹೇಳಬೇಕಂದ್ರೆ ಇದು ಈ ಎಕ್ಸಾಮ್ ಹಾಲಲ್ಲಿ ಮೂರು ಗಂಟೆ ಕೂತ್ಕೊಂಡು ಒಂದು ಸ್ಟೂಡೆಂಟ್ ಏನು ಬರೆದಿರ್ತಾರೆ ಅನ್ನೋದರ ಒಂದು ಫಲಿತಾಂಶನೇ ರಿಸಲ್ಟು ಹಾಗಾದರೆ ಕೆಲವರು ಅನ್ಕೋಬೋದು ಹಾಗಾದರೆ ಏನು ಸರ್ ನಾವು ಹಗಲು ರಾತ್ರಿ ಕೂತ್ಕೊಂಡು ಓದಿದ್ದೆಲ್ಲ ವೇಷ್ಟ ನಾವು ಅಷ್ಟು ಕಷ್ಟಪಟ್ಟು ಓದಿದ್ದೀವಲ್ಲ ಬರೀ ನೀವು ಮೂರು ಗಂಟೆ ಅಂತಿರಲ್ವಾ ಹೇಗೆ ಅಂತ ನಿಮ್ಗೆ ಅನಿಸ್ಬೋದು ನಾನು ಹಂಗೆ ಹೇಳ್ತಾ ಇಲ್ಲ ಕಷ್ಟಪಟ್ಟಿರ್ತೀರಾ ಆದರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಬೇಕು ಎಲ್ಲರಿಗೂ ಒಳ್ಳೆಯ ರಿಸಲ್ಟ್ ಸಿಗಬೇಕು ಬಟ್ ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅವರು ಎಕ್ಸಾಮ್ಗೆ ಮುಂಚೆ ಕಷ್ಟಪಟ್ಟು ಓದಿರ್ತಾರೆ ಎಕ್ಸಾಮ್ ಹಾಲಲ್ಲಿ ಬಂದು ಮರ್ತೋಗಿರ್ತಾರೆ ಕೆಲವರು ಕೆಲವರು ಯಾವುದೋ ಪ್ರಶ್ನೆಗೆ ಯಾವುದೋ ಆನ್ಸರ್ ಮಾಡಿರ್ತಾರೆ ಸೊ ಕೆಲವರಿಗೆ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ನನ್ನ ತನೇ ಯಾರಾದರೂ ಅಂದ್ಕೊಳ್ಳಿ ಅರವತ್ತು ಮಾರ್ಕ್ಸ್ ತೆಗೆ ಕೆಪ್ಯಾಸಿಟಿ ಇರುತ್ತೆ ಅಂಥವ್ರಿಗೆ ತೊಂಬತ್ತೊಂಬತ್ತು ಮಾರ್ಕ್ಸ್ ತೊಂಬತ್ತೈದು ಮಾರ್ಕ್ಸ್ ಬರಬೇಕಂದ್ರೆ ಸಾಧ್ಯ ಆಗೋದಿಲ್ಲ ಸೊ ಇಂಥ ಸ್ಟೂಡೆಂಟ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ರಿಸಲ್ಟ್ ಕಮ್ಮಿ ಬಂದರೆ ತಲೆ ಕೆಡಿಸ್ಕೊಬೇಡಿ ಯಾಕಪ್ಪ ಅಂದರೆ ಪಿ ಯು ಸಿ ರಿಸಲ್ಟು ನಿಮ್ಮ ಎಂಟೈರ್ ಕೆಪ್ಯಾಸಿಟಿನ ಅಥವಾ ನಿಮ್ಮ ಯೋಗ್ಯತೆನ ಡಿಸೈಡ್ ಮಾಡ್ತಕ್ಕಂಥ ಒಂದು ಫಲಿತಾಂಶ ಅಲ್ಲ ಬರೀ ಮೂರು ಗಂಟೆ ಎಕ್ಸಾಮ್ ಹಾಲಲ್ಲಿ ನೀವೇನು ಬರ್ತಿದ್ದೀರಾ ಅದರ ಒಂದು ರಿಸಲ್ಟ್ ಮಾತ್ರ ನಾಳೆ ಅನೌನ್ಸ್ ಮಾಡ್ತಕ್ಕಂಥದ್ದು ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ನನ್ನ ಕಡೆಯಿಂದ ಒಂದು ಕೆಲವು ಸಲಹೆಗಳನ್ನು ಕೊಡೋದಕ್ಕೆ ನಂಗೆ ನಾನು ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಸೊ ಎಲ್ಲರೂ ಕೇಳಬೇಕಾಗಿರೋದೇನಪ್ಪ ಇಲ್ಲಿ ಮೊದಲನೇದಾಗ ವಿದ್ಯಾರ್ಥಿಗಳು ನಾಳೆ ರಿಸಲ್ಟ್ ಹೇಗೆ ಬರಲಿ ಫಸ್ಟ್ ಥಿಂಗ್ ನೀವೇನು ನೆನ್ಪಿಟ್ಕೋಬೇಕಂದ್ರೆ ಅಕ್ಸೆಪ್ಟ್ ದಿ ರಿಸಲ್ಟ್ ರಿಸಲ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇದು ಮೊದಲನೇದು ಎರಡನೇದೇನಪ್ಪ ಅಂತಂದರೆ ರಿಸಲ್ಟ್ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಒಂದು ಹತ್ತು ಮಾರ್ಕ್ಸು ಐದು ಮಾರ್ಕ್ಸು ಕಮ್ಮಿ ಆಯಿತು ಕೆಲವರು ಸ್ಟೂಡೆಂಟ್ಸ್ ಹೇಳ್ತಾರೆ ಅಪ್ಪ ನಾನು ತುಂಬ ಚೆನ್ನಾಗಿ ಬರೆದಿದ್ದೆ ಆದರೆ ಅವರು ವ್ಯಾಲೇಷನ್ ಮಾಡೋರು ಮಾರ್ಕ್ಸ್ ಹಾಕಿಲ್ಲ ನನಗೆ ಈ ಸಬ್ಜೆಕ್ಟಲ್ಲಿ ಲಿಸ್ಟ್ ಬರಬೇಕಾಗಿತ್ತು ಆ ಸಬ್ಜೆಕ್ಟಲ್ಲಿ ಲಿಸ್ಟ್ ಬರಬೇಕಾಗಿತ್ತು ಇಷ್ಟು ಕಮ್ಮಿ ಬಂದಿದೆ ಸರಿಯಾಗಿ ವ್ಯಾಲೇಷನೇ ಮಾಡಿಲ್ಲ ಅಂತೇಳ್ಬಿಟ್ಟು ಟೀಚರ್ಸ್ ಮೇಲೆ ಹಾಕಿಬಿಡ್ತಾರೆ ವ್ಯಾಲೇಷನ್ ಮಾಡಿರೋರ ಮೇಲೆ ಹಾಕಿಬಿಡ್ತಿರ ಹಂಗಿರಲ್ಲ ಆ ರೀತಿ ಇನ್ನೊಬ್ಬರನ್ನ ಬ್ಲೇಮ್ ಮಾಡಬೇಡಿ ಬ್ಲೇಮ್ ಗೇಮ್ ಅನ್ನೋದನ್ನು ಹಾಡಬೇಡಿ ಒಂದು ವಿಚಾರ ಹೇಳ್ತೀನಿ ಸಪೋಸ್ ಕಷ್ಟಪಟ್ಟು ಬರ್ದಿದ್ದರ ಕೆಲವರು ಒಂದು ಐದಾರು ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗಿರ್ಬೋದು ಕಾನ್ಫಿಡೆನ್ಸ್ ಇದ್ದರೆ ಅಂಥವ್ರು ಬೇಕಾದರೂ ರಿವ್ಯಾಲೇಷನ್ಗೆ ಹಾಕ್ಕೊಡಿ ಅದು ಸೆಕೆಂಡ್ರಿ ಸೊ ಇನ್ನೊಬ್ರನ್ನ ಬ್ಲೇಮ್ ಮಾಡಬೇಡಿ ನೀವು ತಲೆ ಕಟ್ಸ್ಕೊಬೇಡಿ ಇದು ಎರಡನೇ ಸಲಹೆ ಮೂರನೇದು ದಿನಪ್ಪ ಅಂತಂದರೆ ರಿಸಲ್ಟ್ ಹೇಗೆ ಬರಲಿ ಪಿ ಯು ಸಿ ರಿಸಲ್ಟೇ ಫೈನಲ್ ಅಲ್ಲ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಇದು ಮೂರನೇದು ಯಾಕಂತಂದರೆ ದೇವರ ಆಲ್ಮೋಸ್ಟ್ ದೇವರೆಲ್ಲರಿಗೂ ಒಳ್ಳೆಯದೇ ಮಾಡಲಿ ಎಲ್ಲರೂ ಒಳ್ಳೆಯ ರಿಸಲ್ಟ್ ಬರಲಿ ಸಪೋಸ್ ಯಾರಾದರೂ ಒಂದು ಸ್ಟೂಡೆಂಟ್ ಒಂದು ಎರಡು ಸಬ್ಜೆಕ್ಟಲ್ಲಿ ಫೇಲ್ ಆಯಿತು ಆಗಬಾರ್ದು ಸಪೋಸ್ ಫೇಲ್ ಆಯಿತು ಅಂತ ಇಟ್ಕೊಳ್ಳಿ ಫೇಲ್ ಆಯಿತು ಅಂದ ತಕ್ಷಣ ನಮ್ಮ ಪಿ ಯು ಸಿನೇ ಕೊನೆಯದ ಪಿ ಯು ಸಿನ ಲಾಸ್ಟ ನೆಕ್ಸ್ಟ್ ಫ್ಯೂಚರ್ ಇಲ್ವಾ ಅನ್ನೋದನ್ನು ತಲೆ ಕಳ್ಸ್ಕೊಬೇಡಿ ಯಾಕಂದರೆ ಫೇಲ್ ಆದರೆ ಅವ್ರಿಗೆ ನನ್ನ ನೆನ್ಪಿಟ್ಕೊಳ್ಳಿ ಫೇಲ್ ಅಂತಕ್ಕಂಥದ್ದು ಒಂದು ಆಪರ್ಚುನಿಟಿ ಒಂದು ಅವಕಾಶ ಇದ್ದಂಗೆ ಈಗ ಎಲ್ಲರೂ ತಾಮಸ್ ಅಲ್ವಾ ಎಡಿಸನ್ ಬಗ್ಗೆ ಕೇಳಿರ್ತೀರ ಯಾಕಂದರೆ ಅವ್ರು ಅವ್ರ ಸ್ಟೋರಿ ಗೊತ್ತಿಲ್ದಿರೋರು ಅಂತೂ ನನಗೆ ಗೊತ್ತಿರೋ ಪ್ರಕಾರ ಯಾವ ಸ್ಟೂಡೆಂಟು ಇರಲ್ಲ ಸೊ ಅವರು ನೋಡಿ ಫಸ್ಟ್ ಟೈಮ್ ಅವರು ಸ್ಕೂಲ್ಗೆ ಹೋದಾಗ ಸ್ಕೂಲಲ್ಲಿ ಅವರ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲದೇ ಇದ್ದಾಗ ಸ್ಕೂಲ್ ಟೀಚರ್ಸು ಇಲ್ಲ ನಿಮ್ಮ ಮಗುನ ನಾವು ಸ್ಕೂಲಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ಆವಾಗ ಆ ಒಂದು ಮಗುಗೆ ಅಂದರೆ ಅಲ್ವಾ ಎಡಿಸನ್ ಮಗು ಇದ್ದಾಗ ಅವ್ರ ತಾಯಿಯೇ ಮನೇಲಿ ಕೂರಿಸಿ ಓದಿಸಿದ್ರು ಸೊ ಅವರು ಇವತ್ತು ಗ್ರೇಟ್ ಸೈಂಟಿಸ್ಟ್ ಅಂತ ನಾವೆಲ್ಲರೂ ಅವ್ರನ್ನ ಹೊಗಳ್ತೀವಿ ಯಾಕಂದರೆ ಅವರು ಬಲ್ಬನ್ನು ಲೈಟ್ ಬಲ್ಬನ್ನು ಇನ್ವೆನ್ಷನ್ ಮಾಡಿದ್ದಾರೆ ಆ ಬೆಳಕಲ್ಲೇ ನಾವಿದ್ದೀವಿ ಆ ಬೆಳಕಲ್ಲೇ ನಾನು ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಆದರೆ ಅವರು ಆ ಬಲ್ಬನ್ನು ಕಂಡುಹಿಡಿಯೋದಕ್ಕೋಸ್ಕರ ಸಾವಿರ ಸತಿ ತೌಸಂಡ್ ಟೈಮ್ ಫೇಲ್ ಆಗಿದ್ದಾರೆ ಅವ್ರಿಗೆ ಒಂದು ಸರಿ ಒಬ್ಬರು ಒಂದು ಕ್ವಶನ್ ಕೇಳಿದ್ರು ಹೌ ಡಸ್ ಇಟ್ ಫೀಲ್ ಟು ಫೇಲ್ ತೌಸಂಡ್ ಟೈಮ್ಸ್ ಅಂತ ಸಾವಿರ ಸತಿ ಫೇಲ್ ಆಗಿದೆಯಲ್ಲ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಹೇಗೆ ಫೀ ಫೀಲ್ ಆಗ್ತಾ ಇದರ ಅಂತ ಅದಕ್ಕೆ ಎಡಿಸನ್ ಕೊಟ್ಟಿದ್ದು ಉತ್ತರ ಏನು ಗೊತ್ತಾ ಐ ಡೆಂಟ್ ಫೇಲ್ ತೌಸಂಡ್ ಟೈಮ್ಸ್ ದೀಸ್ ಆರ್ ದ ತೌಸಂಡ್ ಸ್ಟೆಪ್ಸ್ ಟು ಎ ಲೈಟ್ ಬಲ್ಬ್ ಅಂತ ಹೇಳ್ತಾರೆ ನಾನು ಸಾವಿರ ಸತಿ ಫೇಲ್ ಆಗಿಲ್ಲಪ್ಪ ಸಾವಿರ ಸ್ಟೆಪ್ಸಲ್ಲಿ ನಾನು ಒಂದು ಬಲ್ಬನ್ನು ಫೈಂಡ್ ಔಟ್ ಮಾಡಿದ್ದೀನಿ ಅಂತ ಸೊ ಫೇಲ್ಯೂರ್ ಅಂತಕ್ಕಂಥದ್ದು ಒಂದು ಸ್ಟೆಪ್ಪು ಸಕ್ಸಸ್ಗೆ ಒಂದು ಸ್ಟೆಪ್ಪು ಅದನ್ನು ನೆನಪಿಟ್ಕೊಳ್ಳಿ ಆಮೇಲೆ ಎರಡನೇದಾಗಿ ಪೋಷಕರು ದಯವಿಟ್ಟು ಪೋಷಕರು ಕೂಡ ಒಂದು ಎರಡು ಮೂರು ವಿಚಾರಗಳನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಮೊದಲನೇದೇನಪ್ಪ ಅಂತಂದರೆ ರಿಸಲ್ಟ್ ಹಂದವರೆಗೆ ಅನೌನ್ಸ್ ಮಾಡ್ತಾರೆ ರಿಸಲ್ಟ್ ಅನೌನ್ಸ್ ಮಾಡೋ ಟೈಮ್ಗೆ ನಿಮ್ಮ ಮಗುನ ನಿಮ್ಮ ಹತ್ರದಲ್ಲಿ ಕೂರಿಸ್ಕೊಳ್ಳಿ ನಿಮ್ಮ ಜೊತೆ ಕೂರಿಸ್ಕೊಂಡು ನೀವು ಮಗು ಇಬ್ಬರು ಒಟ್ಟಿಗೆ ರಿಸಲ್ಟ್ ನೋಡಿ ಇದು ಮೊದಲನೇದು ಎರಡನೇದು ರಿಸಲ್ಟ್ ಹೇಗೆ ಬರಲಿ ಮಗುನಾಗಲಿ ಅಥವಾ ಟೀಚರ್ಸ್ನಾಗಲಿ ಇನ್ನೊಂದಾಗಲಿ ಸಂಸ್ಥೆನಾಗಲಿ ಯಾರನ್ನು ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇವಾಗ ರಿಸಲ್ಟ್ ಕಮ್ಮಿ ಬಂತು ಸ್ವಲ್ಪ ಒಂದು ಐದಾರು ಮಾರ್ಕ್ಸ್ ಕೆಲವರು ಕಮ್ಮಿ ಬಂತು ಯಾವುದೇ ಹೆಚ್ಚು ಕಮ್ಮಿ ಆಯಿತು ನಿನಗೆ ಯಾಕೆ ಕಮ್ಮಿ ಬಂತು ಇದರಲ್ಲಿ ಯಾಕೆ ಕಮ್ಮಿ ಆಯಿತು ನಾನು ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನೀನು ಸರಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿಲ್ಲ ಅನ್ನೋ ಮಾತು ಮಾತ್ರ ಮಕ್ಕಳಿಗೆ ಹೇಳಬೇಡಿ ಆಮೇಲೆ ಮೂರನೇ ದಿನಪ್ಪ ಅಂತಂದರೆ ಸೊ ರಿಸಲ್ಟ್ ಹೇಗೆ ಬರಲಿ ಒಂದು ಹತ್ತು ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗಲಿ ಹೇಗಾದರೂ ವೇರಿಯೇಷನ್ ಆಗಲಿ ಜಸ್ಟ್ ಮಗಳ ಮಗನ ಯಾರೋ ಯಾರೋ ಇರ್ತಿರಲ್ಲ ಸೊ ಜಸ್ಟ್ ಅವ್ರು ಭುಜ ತಟ್ಟಿ ವೆರಿ ಗುಡ್ ಮಗಳೇ ವೆರಿ ಗುಡ್ ಮಗನೇ ಇಷ್ಟು ಮಾತ್ರ ಮಾರ್ಕ್ಸ್ ತಗೋ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ ಅಂತ ಜಸ್ಟ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಮನೇಲಿ ಸ್ವಲ್ಪ ಸ್ವೀಟ್ ಗಿಟ್ ಮಾಡಿ ತಿನ್ನಿಸಿ ಪರವಾಗಿಲ್ಲ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿ ಎಷ್ಟೇ ಕಮ್ಮಿ ಮಾರ್ಕ್ಸ್ ಬಂದರೂನು ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಿ ಅವ್ರನ್ನ ಡಿಸಪಾಯಿಂಟ್ ಮಾಡಬೇಡಿ ಯಾಕೆ ನಾನು ಹೇಳ್ದಂಗೆ ರಿಸಲ್ಟ್ ಅನ್ನೋದು ಬರೀ ಮೂರು ಗಂಟೆ ಎಕ್ಸಾಮಲ್ಲಿ ಏನು ಬರ್ತಿರ್ತಾರೆ ಅದರ ಒಂದು ಫಲಿತಾಂಶ ಮಾತ್ರ ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಾಳೆ ರಿಸಲ್ಟು ಎಲ್ಲರಿಗೂ ಒಳ್ಳೆಯ ರಿಸಲ್ಟ್ ಬರಲಿ ಎಲ್ಲರೂ ಹ್ಯಾಪಿಯಾಗಿರಲಿ ಅಂತ ಬಯಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಥ್ಯಾಂಕ್ ಯು